ದಯವಿಟ್ಟು ಹೊಸ ಹುಡುಗರಿಗೆ ಅಂದರೆ ನಮ್ಮದು ಒಂದು ಹೊಸ ಶೈಲಿ ಅಂದರೆ ಉತ್ತರ ಕರ್ನಾಟಕದ ಭಾಗದಿಂದ ಬಂದಿದ್ದೇವೆ. ನನಗೆ ನಮ್ಮ ಕಾನ್ಸ್ಟೇಬಲ್ಸ್ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ 100% ಕೊಡ್ತೇನೆ. ಪಬ್ಲಿಕ್ನಲ್ಲಿ ನಮ್ಮ ಸಿಬ್ಬಂದಿ ಅವಮಾನ ಆಗಬಾರದು. ನಮ್ಮ ಸಿಬ್ಬಂದಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ನವರು, ಅದರಲ್ಲೂ ಪುತ್ತೂರು ಪೊಲೀಸ್ನವರು ಸಾರ್ವಜನಿಕರಿಗೆ 100% ಕಾಟ ಕೊಡೋದಿಲ್ಲ. ಕಾಟ ಕೊಡದಿರುವಂಥ ನಮ್ಮ ಸಿಬ್ಬಂದಿಗೆ ಯಾರಾದರೂ ಕೆಟ್ಟದ್ದು ಮಾಡಿದರೆ ನಾನು ಸಹಿಸಿಕೊಂಡು ಸುಮ್ಮನೆ ಕೂರೋದಿಲ್ಲ. ಅದಕ್ಕೆ ನಮ್ದು ಬೇಕಾದ್ರೆ ದಂಡ ಆಗಲಿ, ಅಲ್ಲ ದಂಡ ಆಗಲಿ, ನೋ ಪ್ರಾಬ್ಲಮ್. ಬಟ್ ನಾವು ನಮ್ಮ ಪಾಟೀಲ ಹೊರಗೆ ಬಂದು ಎಷ್ಟು ಚೆನ್ನಾಗಿ ಮಾತಾಡಿದ್ರು 4 ನಿಮಿಷ. ಇಷ್ಟು ಒಂದು ಒಳ್ಳೆಯ ಮನಸ್ಥಿತಿ ಇರುವಂಥ ಪೊಲೀಸರು ನಮ್ಮ ವ್ಯವಸ್ಥೆ ಒಳಗೆ ಇರಬೇಕಾದ್ರೆ, ಟ್ರಾಫಿಕ್ ಕೆಲಸ ಮಾಡಬೇಕಾದ್ರೆ ಬಹಳ ತೊಂದರೆಗಳು ಇದೆ, ತೊಂದರೆಗಳು ಇದ್ದಾವೆ. ಕಾನೂನಿನ ನೆಲೆಯಲ್ಲಿ ನಾವು ಅದನ್ನು ಪರಿಹರಿಸಲೇಬೇಕು. ರೆಡ್ಡಿಯವರೇ ನಾವೆಲ್ಲ ಕಂಡು ಪ್ರಶ್ನೆ, ನಮ್ಮ ಕಾನ್ಸ್ಟೇಬಲ್ಸಿಗೆ ಅವಮಾನ ಆಗ್ತದೆ, ನಮ್ಮ ಕೈಯಲ್ಲಿ ಕೆಲಸ ಮಾಡುವವರು ಯಾರೂ ಕೂಡ ಒಣ ಅವಮಾನಕ್ಕೆ ಒಳಗಾಗ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಇರಬಾರ್ದು ಅಂತ ಇದನ್ನು ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ನಿಮಗೆ ಗೊತ್ತಿರಬೇಕು, ವಸ್ತು ಹುಡುಗರು ಬಂದಿದ್ದೀರಿ, ನೀವು ಯಾವುದೇ ಕಾರಣಕ್ಕೆ ಡಿಮೋರಲೈಸ್ ಆಗುವ ಪ್ರಶ್ನೆ ಇಲ್ಲ. ನಿಮಗೆ ಒಳ್ಳೆಯ ತರಬೇತಿ ಕೊಡ್ತೇವೆ, ನಾವು 3 ತಿಂಗಳುಗಳ ಕಾಲ ಒಳ್ಳೆ ತರಬೇತಿ ಕೊಡ್ತೇವೆ. ಒಳ್ಳೆ ಒಳ್ಳೆಯ ಕೆಲಸಗಳು ಜನರ ಜೊತೆಗೆ ಹೇಗೆ ಮಾಡಬೇಕು, ಯಾರನ್ನು ಹೇಗೆ ಮಾಡಬೇಕು ನಾವು ಹೇಳ್ತೇವೆ. ಯಾಕಂತ ಹೇಳಿದರೆ ನಾವು ಪೊಲೀಸ್, ನಾವು ಪ್ರಾಣಿಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರುವವರಲ್ಲ, ಮನುಷ್ಯರು. ನಾವು ಮನುಷ್ಯರನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರೋದು. ದಟ್ ಈಸ್ ವೈ ವಿ ಆರ್ ಕಾಲ್ಡ್ ಆಸ್ ಪೊಲೀಸ್. ಸೊ ಹಾಗಾಗಿ ಅದರ ವ್ಯಾಖ್ಯಾನಗಳು ಬೇರೆ ಇದೆ. ನಿಮಗೆ ಸದಾ ನಾವು ಶಕ್ತಿಯನ್ನು ಮತ್ತು ಹುಮ್ಮಸ್ಸನ್ನು ತುಂಬುವ ಕೇಂದ್ರಗಳು. ನಾವು ಇನ್ಸ್ಪೆಕ್ಟರ್ ಇದ್ದೇವೆ, ನೀವು ಕಾನ್ಸ್ಟೇಬಲ್ ಇದನ್ನು, ಯಾಕಂದರೆ ನಿಮ್ಮನ್ನು ಕೂಡ ನಾಳೆ DSP ಆಗ್ತೀರಿ ಅಷ್ಟೇ, ಅಷ್ಟು ಕ್ಯಾಂಡಿಡೇಟ್ ಇರೋದೇ ಇದೆ ಅಂತ ಹೇಳ್ತಾ. ಮತ್ತು ಹೊಸದಾಗಿ ಇದರಲ್ಲಿ ಬಂದಿರುವಂಥ ಬೇರೆ ಸೀನಿಯರ್ಸ್ ಇದ್ದೀನಿ, ಬೇರೆ ಇನ್ನು ಬೇರೆ ಯಾರಾದರೂ ಇನ್ನೂ ಸೆಟ್ ಅಪ್ ಪ್ರೋಗ್ರಾಮಿಗೆ ಯಾರಾದರೂ ಆಬ್ಸೆಂಟ್ ಆಗಿದ್ದರೆ ಅದು ಯಾವ ಕಾರಣಕ್ಕೆ ಅಂತ ಹೇಳಿಕೊಂಡು ಗೊತ್ತಿಲ್ಲ. ಬಟ್ ಅಂದರೆ ಎಲ್ಲರೂ ಮ್ಯಾಕ್ಸಿಮಮ್ ಎಲ್ಲರೂ ಬಂದಿದ್ದಾರೆ. ಯಾಕಂತ ಹೇಳಿದರೆ ಆ ಸ್ಟೇಷನಲ್ಲಿ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಈ ಒಂದು ದಿವಸ ಬಹಳ ಪ್ರೀಶಿಯಸ್, ಬಹಳ ಒಂದು ಪುಣ್ಯದ ದಿವಸ ಮತ್ತು ಬಹಳ ಪ್ರೀಶಿಯಸ್. ನಾವು ಕೆಲಸ ಮಾಡಬೇಕಂದ್ರೆ ಬಹಳಷ್ಟು ವಿಚಾರಗಳನ್ನು ಹೇಳ್ಬೋದು, ಅದು ಹಾಗಾಗುತ್ತೆ, ಹೀಗೆ ಆಗುತ್ತೆ, ಅದು ಹಾಕಿ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಬಟ್ ಆಫ್ಟರ್ ಆಲ್ ನಾವು ನೀವು ಎಲ್ಲರೂ ಕೂಡ ಮನುಷ್ಯರೇ. ಈ ವಿಚಾರಗಳಿಗೆ ಬಂದಾಗ, ಕೌಟುಂಬಿಕ ವಿಚಾರಗಳಿಗೆ ಬಂದಾಗ, ಮತ್ತು ಒಂದು ದಿವಸ ಯೂನಿಫಾರ್ಮ್ ಅನ್ನು ಹ್ಯಾಂಗರಿಗೆ ಹಾಕೊಂಡು ಹೋಗುವಾಗ ಎಲ್ಲರೂ ಕೂಡ ಪೊಲೀಸರೇ. ನಿಮ್ಮ ಏನೇ ಸಮಸ್ಯೆಗಳಿದ್ದರೆ ನಮ್ಮನ್ನು ನೀವು ಯಾವುದೇ ಕಡೆಯಿಂದ ಸಂಪರ್ಕಿಸ್ಬೋದು ಅಂತ ಹೇಳ್ತಾ, ಪುತ್ತೂರಿನ ಕಾನೂನು ಸುವ್ಯವಸ್ಥೆಯನ್ನು ಚೆನ್ನಾಗಿ ಇಟ್ಟುಕೊಳ್ಳಿಕ್ಕೆ, ಅಪರಾಧ ವ್ಯವಸ್ಥೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಕ್ಕೆ ನಮ್ಮ ಜೊತೆಗೆ ಹೆಗಲು ಕೊಡಿ. ನಿಮ್ಮ ಜೊತೆಗೆ ನಿಮ್ಮ ಕುಟುಂಬದವರಿದ್ದಾರೆ, ಅವರು ಕೂಡ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಈ ಜವಾಬ್ದಾರಿಯನ್ನು ನಾವು ಸರಿಯಾಗಿ ನಾವು ನಡೆಸ್ಕೊಂಡು ಹೋದಾಗ ಮಾತ್ರ ಸೊಸೈಟಿಯಲ್ಲಿ ಪೀಸ್ ಇರುತ್ತೆ, ನಾವು ಕೂಡ ಹಿಂದೆ ಇರ್ಬೋದಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಆಯೋಜಿಸಿ ನಮಗೆ MC ಕೆಲಸ ಮಾಡಿದಂಥ ಯಾರು ಹರೀಶ ಇದ್ದಾನೆ, ಸ್ಕರಿಯ ಇದ್ದಾನೆ, ಬೇರೆ ಬೇರೆ ಕೃಷ್ಣಪ್ಪ ಇದ್ದಾರೆ, ಎಲ್ಲರೂ ಇದ್ದೀರಾ. ನಿಮ್ಮ ಒಂದು ಸಹಕಾರದಿಂದ ಇದಾಗಿದೆ. ಆ್ಯಕ್ಚುಲಿ ಇದನ್ನೆಲ್ಲ ನಾನು ಇಂಟ್ರೆಸ್ಟ್ ತಗೊಂಡು ಮಾಡಿಲ್ಲ, ನೀವು ತಗೊಂಡಿದ್ದೀರಾ. ನಮ್ಮ ನಿರ್ದೇಶನವೂ ಇಲ್ಲ, ಅದೆಲ್ಲ ಸುಳ್ಳು. ನಾವು ಹೇಳಿದ್ದೇವೆ ಮಾಡಿದ್ದೇವೆ ಅದೆಲ್ಲ ಸುಳ್ಳು. ಆ್ಯಕ್ಚುಲಿ ಸ್ಕರಿಯ ಮತ್ತು ಪ್ರಶಾಂತ್ ರೈ, ಕೃಷ್ಣಪ್ಪ ಇವರೆಲ್ಲ ಸೇರಿಕೊಂಡು ಮಾಡಿದ್ದೀರಾ. ನಿಮಗೆ ಮಾಲಿಕೇಶ್ವರ ದೇವರು ಇಲ್ಲಿ ಇರುವ ಎಲ್ಲರಿಗೂ ಕೂಡ ಮಾಲಿಕೇಶ್ವರ ದೇವರು ಒಳ್ಳೆಯದನ್ನು ಮಾಡಲಿ, ನಿಮ್ಮ ಕುಟುಂಬದಲ್ಲಿ ಒಳ್ಳೆಯದಾಗಲಿ ಅಂತ ಆರಾಧಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ.